ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ ಅಂತಾನೆ ಗುರುತಿಸಿಕೊಂಡಿರುವ ರಾಜ್ಯದ ಹೆಮ್ಮೆಯ ಲೋಕಾಯುಕ್ತ ಸಂಸ್ಥೆ ಮತ್ತೊಂದು ಭಯಾನಕ ಶಂಕಿತ ಭ್ರಷ್ಟಾಚಾರಿಯನ್ನ ಬೇಟೆಯಾಡಿದೆ ಈ ಬಾರಿ ಲೋಕಾಯುಕ್ತದ ಜರಡಿಗೆ ಸಿಕ್ಕಿರೋದು ಅಂತಿಂತ ಮೀನಲ್ಲ ದೊಡ್ಡ ತಿಮಿಂಗ್ಲ ಸಿಕ್ಕ ಸಿಕ್ಕಲೆಲ್ಲ ಆಸ್ತಿ ಮಾಡಿಕೊಂಡು ಸರ್ಕಾರನ ದೊಡ್ಡ ಸಮುದ್ರದಲ್ಲಿ ಮೀಜ್ತಾ ಇದ್ದಂತ ವೇಲ್ ಶಾರ್ಕ್ ಹಾಗಾದ್ರೆ ಇವರು ಯಾರೋ ರಾಜಕಾರಣಿ ಇರಬೇಕು ಅಂದ್ರೆ ತಪ್ಪಾಗುತ್ತೆ ಈ ರಾಜಕಾರಣಿನೂ ಅಲ್ಲ ಉದ್ಯಮಿನೂ ಅಲ್ಲ ಶ್ರೀ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದ್ದ ಒಬ್ಬ ತಹಶೀಲ್ದಾರ್ ಆದ್ರೆ ಜನರ ಕಷ್ಟಕ್ಕೆ ಧ್ವನಿ ಇಲ್ಲೋ ಗೊತ್ತಿಲ್ಲ ಆದರೆ ಆದ್ರೆ ಈಗ ಪೊಲೀಸರ ಅತಿಥಿಯಂತೂ ಆಗಿದ್ದಾರೆ ಹಾಗಿದ್ರೆ ಇವರು ಯಾರು ನೂರಾರು ಕೋಟಿ ಅಕ್ರಮ ಆಸ್ತಿಯ ಆರೋಪವನ್ನ ಹೊತ್ತಿರೋ ಈ ಸೋಕಾಲ್ಡ್ ಸಾರ್ವಜನಿಕ ಸೇವಕ ಯಾರು ಇವರ ಕುಬೇರ ಖಜಾನೆ ಒಳಗೆ ಏನೆಲ್ಲ ಇತ್ತು ಎಷ್ಟೆಲ್ಲ ಆಯ್ತು ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ಭ್ರಷ್ಟಾಚಾರದ ಆರೋಪ ಹೊತ್ತು ಬಂಧನಕ್ಕೀಡಾಗಿರುವುದು ಬೆಂಗಳೂರು ಪೂರ್ವ ತಾಲೂಕಿನ ಅಂದ್ರೆ ಕೆ ಆರ್ ಪುರಂನಾಥ್ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ ಸಾವಿರಾರು ಕೋಟಿ ಆಸ್ತಿಗೆ ಒಡೆಯನಾಗಿರುವ ಅಜಿತ್ ರಾಯ್ ಮೇಲೆ ಕಳೆದ ಎರಡು ದಿನಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಬಿದ್ದಿದ್ರು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಆತನ ವಿರುದ್ಧ ದೂರು ದಾಖಲು ಮಾಡಲಾಗಿತ್ತು ಬಳಿಕ ಮೊನ್ನೆಯಿಂದ ಮೂವತ್ತು ಗಂಟೆಗೂ ಅಧಿಕ ಸಮಯ ಪರಿಶೀಲನೆ ಮಾಡಿ ಈತನಿಗೆ ಸೇರಿದ ಸುಮಾರು ಹನ್ನೊಂದು ಕಡೆ ಶೋಧ ಕಾರ್ಯ ನಡೆಸಲಾಗಿತ್ತು ಅಲ್ಲಿ ಈತ ಅಕ್ರಮವಾಗಿ ಆಸ್ತಿ ಹಾಗೂ ಸಂಪತ್ತಿಟ್ಟಿದ್ದಾರೆ ಅಂತ ಗೊತ್ತಾಗಿದ್ದು ಪತ್ತೆಯಾದ ಆಸ್ತಿ ಹಾಗೂ ತಹಶೀಲ್ದಾರ್ ಅವರ ವೈಭೋಗಯುಕ್ತ ಜೀವನ ಖುದ್ದು ಲೋಕಾಯುಕ್ತ ಅಧಿಕಾರಿಗಳನ್ನೇ ಪೊಲೀಸರನ್ನೇ ಶಾಕ್ ಗೆ ದೂಡಿದೆ ದಂಗುಪಡಿಸಿದೆ ಕೋಟಿ ಕೋಟಿ ಬೆಲೆ ಬಾಳೋ ಕಾರು ಸಿಕ್ತಂತೆ ಹದಿನೆಂಟು ಲೀಟರ್ ದುಬಾರಿ ಬೀರು ಸ್ನೇಹಿತರೆ ಸರ್ಕಾರಿ ಸಂಬಳ ಯಾರಿಗೆ ಸಾಲುತ್ತೆ ಅಂತ ದಿನ ಬೆಳಗಾದ್ರೆ ಬೈಕೊಂಡು ಮನೆ ಬಾಡಿಗೆ ಮಕ್ಕಳ ಫೀಸು ಅಂತ ಗುಣಕೊಂಡೆ ಸರ್ಕಾರಿ ಕೆಲಸ ಮಾಡೋ ಒಂದಷ್ಟು ನಿಷ್ಠಾವಂತ ನೌಕರರು ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ ಇಲ್ಲ ಅಂತೇನಿಲ್ಲ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇದ್ದಾರೆ ಗಾಡಿಗೆ ಪೆಟ್ರೋಲ್ ಹಾಕೋಕೆ ಅವರಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಅಂತಹ ಪ್ರಾಮಾಣಿಕ ಅಧಿಕಾರಿಗಳ ಎಕ್ಸಾಂಪಲ್ ಕೂಡ ನಮಗೆ ಅಲ್ಲೆಲ್ಲ ಅಪರೂಪಕ್ಕೆ ಸಿಗುತ್ತೆ ಕೆ ಕೆಆರ್ ಪುರಂನ ತಹಶೀಲ್ದಾರ್ ಅಜಿತ್ ಜೀವನ ಮಾತ್ರ ಸಂಪೂರ್ಣ ಭಿನ್ನ ತಹಶೀಲ್ದಾರ್ ಭಾರತದ ರಾಷ್ಟ್ರಪತಿಗಿಂತಲೂ ಗಮ್ಮತ್ತಾಗಿ ಜೀವನ ನಡೆಸ್ತಾ ಇದ್ದಾರೆ ಸಾವಿರಾರು ಕೋಟಿಯ ಒಡೆಯನಾಗಿ ವಿಲಾಸಿ ಜೀವನ ಶೈಲಿ ನಡೆಸ್ತಾ ಇದ್ದ ಈತ ಬ್ಯಾಂಕಾಕ್ ಸೇರಿ ಹಲವು ದೇಶಗಳಿಗೆ ಫಾರಿನ್ ಟ್ರಿಪ್ ಕೂಡ ಮಾಡ್ತಾ ಇದ್ರು ಅಜಿತ್ ಬಳಿ ಹಲವು ಐಷಾರಾಮಿ ವಾಹನಗಳು ದುಬಾರಿ ಮೌಲ್ಯದ ಕೈಗಡಿಯಾರಗಳ ಜೊತೆಗೆ ಸುಮಾರು ಹದಿನೆಂಟು ಲೀಟರ್ ವಿದೇಶಿ ಮದ್ಯ ಇದೆಲ್ಲ ಪತ್ತೆಯಾಗಿದೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಈತನ ಬಳಿ ಸುಮಾರು ಐವತ್ತಕ್ಕೂ ಅಧಿಕ ದುಬಾರಿ ವಾಚಸ್ ಸೇವೆಯಂತೆ ಬೆಂಗಳೂರಿನ ಸಹಕಾರ ನಗರದ ಈತನ ಮನೆಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಾಗ ಇದೆಲ್ಲ ಪತ್ತೆಯಾಗಿದೆ ಅಷ್ಟೇ ಅಲ್ಲ ಈತ ಐವತ್ತು ಲಕ್ಷ ರೂಪಾಯಿ ಮನೆಯನ್ನ ಲೀಸ್ಗೆ ಹಾಕೊಂಡು ವಾಸ ಮಾಡುತ್ತಿದ್ದು ಕೂಡ ಗೊತ್ತಾಗಿದೆ ಶೋಧ ಕಾರ್ಯ ನಡೆದ ಅದೇ ಸಹಕಾರ ನಗರದ ಮನೆಯಲ್ಲಿ ಏಳ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣ ಮುಕ್ಕಾಲ್ ಕೆಜಿ ಗೋಲ್ಡ್ ದುಬಾರಿ ಬೆಲೆಯ ಮೂರು ರ್ಯಾಡೋ ವಾಚಸ್ ಇಂಟರ್ನ್ಯಾಷನಲ್ ಬ್ರಾಂಡ್ನ ಸುಮಾರು ಐವತ್ತು ವಾಚಸ್ ಜಪ್ತಿ ಮಾಡಲಾಗಿದೆ ಇವುಗಳ ಮೌಲ್ಯ ಸುಮಾರು ಅರವತ್ತು ಲಕ್ಷ ರೂಪಾಯಿ ಎಂದು ಅಜಿತ್ ದಿನಕ್ಕೊಂದು ವಾಚ್ ಧರಿಸುವ ಅಭ್ಯಾಸವನ್ನು ಹೊಂದಿದ್ರು ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ ಅಷ್ಟೇ ಅಲ್ಲ ಈತನ ಹಿನ್ನೆಲೆ ತೆಗೆದು ನೋಡಿದಾಗ ಈತ ಹಲವು ಬಾರಿ ವಿದೇಶಿ ಪ್ರವಾಸ ಮಾಡಿರುವುದು ಕೂಡ ಗೊತ್ತಾಗಿದೆ ಕೆಲ ವರ್ಷಗಳ ಹಿಂದೆ ಸುಮಾರು ದಿನಗಳ ಕಾಲ ಥಾಯ್ಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ವಾಸ್ತವ್ಯ ಹೂಡಿ ಗಮ್ಮತ್ ಮಾಡ್ಕೊಂಡು ಬಂದಿದ್ರು ಅಂತ ಕೂಡ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದು ಈತ ಇನ್ನು ಯಾವ್ಯಾವ ದೇಶಕ್ಕೆ ಯಾವ್ಯಾವಾಗ ತೆರಳಿದ್ದ ಎಷ್ಟು ಹಣ ಖರ್ಚು ಮಾಡಿದ್ದ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ ಅಜಿತ್ ಕುಮಾರ್ ಪಾಸ್ಪೋರ್ಟ್ ಕೂಡ ಈಗಾಗಲೇ ಜಪ್ತಿ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಒನ್ ತ್ರೀ ಸಿಕ್ಸ್ ಏಟ್ ಎಲ್ಲ ವಾಹನಗಳಿಗೂ ಒಂದೇ ನಂಬರ್ ಏನು ಅಕ್ರಮ ಆಸ್ತಿಗಳಿಗೆ ಆರೋಪ ಹೊತ್ತಿರೋ ಅಜಿತ್ ತಮ್ಮ ಹತ್ರ ದುಬಾರಿ ಮೌಲ್ಯದ ವಾಹನಗಳನ್ನು ಇಟ್ಕೊಂಡಿರುವುದು ಕೂಡ ಗೊತ್ತಾಗಿದೆ ಲ್ಯಾಂಡ್ ಕ್ರೂಸರ್ ವೋಲ್ವೋ ತ್ರೀ ಸಿಕ್ಸ್ಟಿ ಥಾರ್ ಜೀಪ್ ಫಾರ್ಚುನರ್ ಸೇರಿ ಒಂಬತ್ತು ವಾಹನಗಳಿವೆ ಅಷ್ಟೇ ಅಲ್ಲ ಮೂರು ರಾಯಲ್ ಎನ್ಫೀಲ್ಡ್ ಗಳ ಜೊತೆಗೆ ಸ್ಕೂಟಿಗಳು ಕೂಡ ಪತ್ತೆಯಾಗಿವೆ ಅಂದ್ರೆ ಜಗತ್ತಲ್ಲಿ ಏನೆಲ್ಲ ಪರ್ಚೇಸ್ ಮಾಡಬಹುದು ಎಷ್ಟು ಗಮ್ಮತ್ ಮಾಡ್ಬೋದು ಅಷ್ಟು ಗಮ್ಮತ್ ಮಾಡೋಕೆ ಡಿಸೈಡ್ ಮಾಡಿದ್ರು ಅಂತ ಕಾಣುತ್ತೆ ಈ ಮನುಷ್ಯ ತಪ್ಪೇನಿಲ್ಲ ಅದನ್ನೆಲ್ಲ ಮಾಡಿದ್ರೆ ಆದರೆ ತಹಶೀಲ್ದಾರ್ ಆಗಿ ಇಷ್ಟೆಲ್ಲ ಆಸ್ತಿಯನ್ನ ಗಳಿಸಿದ್ದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಲೋಕಾಯುಕ್ತ ಆಫೀಷಿಯಲ್ ಸಿಗಲಿಕ್ಕೆ ಹೋಗಿರೋದು ಕುತೂಹಲಕಾರಿ ವಿಚಾರ ಅಂದ್ರೆ ಎಲ್ಲಾ ವಾಹನಗಳ ಕೊನೆಯ ನಂಬರ್ ಒನ್ ತ್ರೀ ಸಿಕ್ಸ್ ಅನ್ನೋದು ಸದ್ಯ ಎಲ್ಲ ವಾಹನಗಳನ್ನು ಆರೋಪಿಯ ಆಸ್ತಿಯಲ್ಲಿ ಜಮಾವಣೆ ಮಾಡಲಾಗುತ್ತೆ ಅಂತ ಲೋಕಾಯುಕ್ತ ಪೊಲೀಸರು ಹೇಳಿದ್ದಾರೆ ಇನ್ನು ಬೆಳ್ಳಿ ಹಾಗೂ ಚಿನ್ನದ ವಸ್ತುಗಳ ಜೊತೆಗೆ ನಗದು ಕೂಡ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದೆಯಂತೆ ಕನಿಷ್ಠ ಏಳ್ನೂರ ಐವತ್ತು ಗ್ರಾಮ್ ಚಿನ್ನ ಸೇರಿ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಪತ್ತೆಯಾಗಿದ್ದು ಇದ್ಯಾವುದಕ್ಕೂ ಎಲ್ಲಿಂದ ಬಂತು ದುಡ್ಡು ಅನ್ನೋದ್ರ ಬಗ್ಗೆ ಲೆಕ್ಕ ಕೊಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಅದಷ್ಟೇ ಅಲ್ಲ ದುಬಾರಿ ವಾಹನಗಳೆಲ್ಲ ನಂದಲ್ಲ ಅದೆಲ್ಲ ನಮ್ಮ ಸ್ನೇಹಿತರದ್ದು ಅಂತ ಅಜಿತ್ ಕತೆ ಹೇಳ್ತಿದ್ದಾರೆ ಅಂತ ಕೂಡ ಅಧಿಕಾರಿಗಳು ಹೇಳ್ತಿದ್ದಾರೆ ಎಷ್ಟೇ ಅಲ್ಲ ಪರಿಶೀಲನೆ ವೇಳೆ ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಪತ್ರಗಳು ಸಿಕ್ಕಿದ್ದು ಅಜಿತ್ ಕೋಟ್ಯಂತರ ರೂಪಾಯಿ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ತಮ್ಮ ಗೆಳೆಯ ಗೌರವ ಹೆಸರಲ್ಲಿ ದೇವನಹಳ್ಳಿ ಬಳಿ ತೊಂಬತ್ತಾರು ಎಕರೆಯ ರೇಸ್ ಕ್ಲಬ್ ಕುರಿತು ದಾಖಲೆ ಸಿಕ್ಕಿದೆ ಜೊತೆಗೆ ಹಾರ್ಸ್ ರೈಡಿಂಗ್ ಸ್ಕೂಲ್ ತೆರೆಯುವುದಕ್ಕೂ ಈತ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಬಂದಿದೆ ಅಜಿತ್ ತಮ್ಮ ಸೋದರ ಆಶೀತ್ ಹೆಸರಲ್ಲೂ ಕೂಡ ಆಸ್ತಿ ಮಾಡಿದ್ರು ಅಂತ ಗೊತ್ತಾಗಿದ್ದು ದೇವನಹಳ್ಳಿಯಲ್ಲಿ ನಲವತ್ನಾಲ್ಕು ಎಕರೆ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟ ದಾಖಲೆ ಕೂಡ ಲಭ್ಯ ಆಗಿದೆ ಅನುಕಂಪದ ಆಧಾರದಲ್ಲಿ ಕೆಲಸ ಪಡೆದಿದ್ದ ಅಜಿತ್ ಇನ್ನು ಆರೋಪಿ ಅಜಿತ್ ಅವರ ಹಿನ್ನೆಲೆಯನ್ನ ಚೆಕ್ ಮಾಡಲಾಗ ಅವರ ತಂದೆಯ ಮರಣದ ನಂತರ ಕಂದಾಯ ಇಲಾಖೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಎಫ್ಡಿಎ ಅಂದ್ರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಸಿಕ್ಕಿತ್ತು ಅಂತ ಗೊತ್ತಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮೂಲ ಹೊಂದಿರುವ ಈತ ಎಫ್ಡಿಎ ಹುದ್ದೆ ಬಳಿಕ ಹಂತ ಹಂತವಾಗಿ ತಹಶೀಲ್ದಾರ್ ಹುದ್ದೆಗೆ ತಲುಪಿದ್ರು ವೃತ್ತಿ ಜೀವನದ ಬಹುತೇಕ ಅವಧಿಯನ್ನ ದೊಡ್ಡಬಳ್ಳಾಪುರ ದೇವನಹಳ್ಳಿ ಸುತ್ತಮುತ್ತಲ ಭಾಗಗಳಲ್ಲೇ ಕಳೆದಿದ್ದಾರೆ ಅದೇ ಭಾಗದಲ್ಲಿ ಈಗ ಸುಮಾರು ನೂರೈವತ್ತು ಎಕರೆಗೂ ಅಧಿಕ ಬೇನಾಮಿ ಆಸ್ತಿಯನ್ನ ಇವರು ಹೊಂದಿದ್ದಾರೆ ಅನ್ನೋದನ್ನ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ ಪತ್ತೆ ಮಾಡಿದ್ದಾರೆ ಇಲ್ಲಿ ತನಕ ಅಜಿತ್ ನಿವಾಸದಲ್ಲಿ ಇನ್ನೂರು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ನೂರೈವತ್ತರಿಂದ ನೂರ ಅರವತ್ತು ಕ್ರಯ ಪತ್ರಗಳು ಕೂಡ ಅಂತೆ ಇನ್ನು ಈ ಕ್ರಯ ಪತ್ರ ಅಂದ್ರೆ ಕಾನೂನುಬದ್ಧ ದಾಖಲೆ ಇದು ಖರೀದಿ ಅಥವಾ ಮಾರಾಟ ಪ್ರಕ್ರಿಯೆಯಲ್ಲಿ ಈ ದಾಖಲೆಯನ್ನ ಬಹುಮುಖ್ಯ ಸಾಕ್ಷಿಯಾಗಿ ಪರಿಗಣಿಸುತ್ತಾರೆ ಮಾರಾಟ ಒಪ್ಪಂದ ಸೇಲ್ ಡೀಡ್ ಅಥವಾ ಕನ್ವೆಯನ್ಸ್ ಡೀಡ್ ಸಿದ್ಧಪಡಿಸುವಾಗ ಬೇಕಾಗಿರೋ ಪ್ರಮುಖ ದಸ್ತಾವೇಜು ಅಥವಾ ಡಾಕ್ಯುಮೆಂಟ್ಸ್ ಇದು ಈ ರೀತಿಯ ಕ್ರಯ ಪತ್ರಗಳು ಕೂಡ ಈಗ ಅಜಿತ್ ಮನೆಯಲ್ಲಿ ನೂರಾರು ಸಿಕ್ಕಿವೆ ಎಲ್ಲ ಜಮೀನುಗಳ ಮೌಲ್ಯ ಇಲ್ಲ ಬೆಂಗಳೂರು ಆಸುಪಾಸಿ ಇರೋದ್ರಿಂದ ಸಾವಿರ ಕೋಟಿಗೂ ತಲುಪಬಹುದು ಅಂತ ಗೆಸ್ ಮಾಡಲಾಗ್ತಾ ಇದೆ ಇದೇನು ಅಫಿಷಿಯಲ್ ಮಾಹಿತಿಯಲ್ಲ ಆ ರೀತಿಯ ಸ್ಪೆಕ್ಯುಲೇಷನ್ಸನ್ನ ಅನ್ನ ಅಥವಾ ರೀತಿಯ ಒಂದು ಅಂದಾಜನ ಮಾಡಲಾಗ್ತಾ ಇದೆ ದೇವನಹಳ್ಳಿ ಸುತ್ತಮುತ್ತ ನೂರಾರು ಎಕರೆ ಅಂತ ಹೇಳ್ತಿರೋದ್ರಿಂದ ಈಗಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಜೊತೆಗೆ ಇಲ್ಲಿ ಸೀಸ್ ಆಗಿರೋ ಅಥವಾ ಜಪ್ತಿ ಮಾಡಲಾಗಿರೋ ಬಹುತೇಕ ಆಸ್ತಿ ಪತ್ರಗಳು ಅಜಿತ್ ಅವರ ಆಪ್ತ ಗೌರವ್ ಶೆಟ್ಟಿ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿ ಇಡ್ಲಾಗಿದೆ ಅನ್ನೋದನ್ನ ಕೂಡ ಈಗ ಪತ್ತೆ ಇದ್ದಾರೆ ಅಧಿಕಾರಿಗಳು ಇದಷ್ಟೇ ಅಲ್ಲ ತಹಶೀಲ್ದಾರ್ ಆಗಿದ್ದ ಅಜಿತ್ ಕುಮಾರ್ ತಮ್ಮ ಅಧಿಕಾರವನ್ನ ಅತಿಯಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಲ್ಯಾಂಡ್ ಕೊಡಿಸೋದೇ ಇವರ ನಿತ್ಯದ ಕೆಲಸ ಆಗಿತ್ತು ಕಂಪನಿಗಳಿಗೆ ಬೇಕಾದ ಕಡೆಯಲ್ಲಿ ಅವರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಒತ್ತುವರಿ ಮಾಡೋದಾದರೂ ಸರಿ ಲ್ಯಾಂಡ್ ಕೊಡಿಸಿ ಅವರಿಂದ ಕೋಟ್ಯಂತರ ಮೌಲ್ಯದ ಹಣವನ್ನು ಪಡಿತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿದೆ ಸೊ ಈ ರೀತಿಯವರು ದುಡ್ಡನ್ನು ಗಳಿಸ್ತಾ ಇದ್ರು ಅಂತ ಹಿಂದೆ ಕೆಲಸ ಕಳೆದುಕೊಂಡಿದ್ದ ಅಜಿತ್ ರಾಯ್ ಏನೋ ಈ ಲ್ಯಾಂಡ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಜಿತ್ ರೈ ಕಳೆದ ವರ್ಷ ಅಮಾನತು ಕೂಡ ಆಗಿದ್ರು ಬಿಬಿಎಂಪಿ ಕೈಗೊಂಡಿದ್ದ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಹಕಾರ ಕೊಡದ ಆರೋಪದ ಮೇಲೆ ಕೆಆರ್ಪುರ ತಾಲೂಕಿನ ತಹಶೀಲ್ದಾರ್ ಆಗಿದ್ದ ಅಜಿತ್ ಕುಮಾರ್ ರೈಯನ್ನ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಅಮಾನತು ಮಾಡಿತ್ತು ಈ ಪ್ರಕರಣದಲ್ಲಿ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ ಒತ್ತುವರಿದಾರರಿಗೆ ಸಹಕಾರ ಕೊಡ್ತಾ ಇದ್ರು ಈ ಮೂಲಕ ಕಾನೂನಾತ್ಮಕವಾಗಿ ಒತ್ತುವರಿ ತೆರವು ಮಾಡದಂತೆ ನೋಡಿಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ ಆಕ್ಷನ್ ತಗೊಳ್ಳಲಾಗಿತ್ತು ರಾಜಕಾಲುವೆಯ ಒತ್ತುವರಿ ತೆರವಿನ ವೇಳೆ ಒತ್ತುವರಿಗೆ ಬಂದ ಅಧಿಕಾರಿಗಳ ವಿರುದ್ಧವೇ ಅಜಿತ್ ದರ್ಪ ತೋರಿದ್ರು ಅಂತ ಹೇಳಿ ಅಜಿತ್ ರಾಯ್ ವಿರುದ್ಧ ದುರ್ನಡತೆ ಹಾಗೂ ಕರ್ತವ್ಯ ಲೋಪದ ಆಧಾರದ ಮೇಲೆ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಆ ಬಳಿಕ ಈ ಅಮಾನತು ಆದೇಶವನ್ನ ವಿರೋಧಿಸಿ ಅಜಿತ್ ಕೆಎಟಿ ಅಂದ್ರೆ ಕರ್ನಾಟಕ ಅಪಲೇಟ್ ಟ್ರೈಬ್ಯುನಲ್ನಲ್ಲಿ ಅರ್ಜಿ ಹಾಕಿದ್ರು ಅಲ್ಲಿ ಗೆದ್ದು ಬಂದ ಹೇಗೆ ಬಂದ್ರೆ ಗೊತ್ತಿಲ್ಲ ಬಟ್ ಗೆದ್ದು ಬಂದ ಈತನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹದಿನಾರನೇ ತಾರೀಕು ಮತ್ತೆ ತಹಶೀಲ್ದಾರ್ ಕೆಲಸ ಸಿಕ್ತು ಅಂದ್ರೆ ಆ ಅಮಾನತು ಆದೇಶಕ್ಕೆ ತಡೆಯಾಜ್ಞೆ ನೀಡಿದ ಸರ್ಕಾರ ಮತ್ತೆ ಅದೇ ಬೆಂಗಳೂರು ಪೂರ್ವ ತಾಲೂಕಿನ ಅಂದರೆ ಕೆಆರ್ ಪುರದ ತಹಶೀಲ್ದಾರ್ ಆಗಿ ಇವ್ರನ್ನ ನೇಮಕ ಮಾಡಿತು ಇದೀಗ ಇವರ ಅಕ್ರಮ ಆಸ್ತಿಗಳಿಗೆ ಕುರಿತು ಲೋಕಾಯುಕ್ತ ಪೊಲೀಸರು ಬಲೆ ಬೀಸಿದ್ದು ಈತನ ಒಟ್ಟು ವ್ಯಾಲ್ಯೂಯೇಷನ್ ಈತನ ಸ್ವಂತ ಬಳಿ ಇರೋದು ಬೇನಾಮಿ ಇರೋದು ಸೇರಿಸಿದ್ರೆ ಸಾವಿರ ಕೋಟಿ ದಾಟುತ್ತೆ ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ವಾರ್ಷಿಕವಾಗಿ ಅಜಿತ್ ಒಂದು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಅಂತ ಲೆಕ್ಕ ಕೊಟ್ಟಿದಾರಂತೆ ಕೊಟ್ಟಿರೋ ಲೆಕ್ಕದ ಪ್ರಕಾರ ಆದ್ರೆ ಈತನ ಬಳಿ ಇರುವ ಆಸ್ತಿಗೂ ಈತ ಘೋಷಿಸ್ಕೊಂಡಿರುವ ಆಸ್ತಿ ಪ್ರಮಾಣಕ್ಕೂ ಹಾಗೆ ಜಪ್ತಿ ಮಾಡಿರುವ ಆಸ್ತಿ ಪತ್ರಗಳಿಗೂ ತಾಳೆನೇ ಆಗ್ತಿಲ್ಲ ಅಂತ ಹೇಳಲಾಗ್ತಿದೆ ಜೊತೆಗೆ ಈ ಆಸ್ತಿ ದಾಖಲೆಗಳ ಕುರಿತು ಅಜಿತ್ ಸೂಕ್ತ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಕೂಡ ಗೊತ್ತಾಗಿದೆ ಶುಕ್ರವಾರ ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಗೆ ವಶಕ್ಕೆ ಪಡೆಯೋಕೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಯತ್ನ ಇದ್ದಾರೆ ತಹಶೀಲ್ದಾರ್ ಅಜಿತ್ ಅವರ ಬೇನಾಮಿಗಳಾದ ಸಹೋದರ ಆಶಿತ್ ರಾಯ್ ಆಪ್ತರಾದ ಕೃಷ್ಣಪ್ಪ ನವೀನ್ ಹರ್ಷವರ್ಧನ್ ಪ್ರವೀಣ್ ಅನ್ನೋರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸೋಕೆ ಅಧಿಕಾರಿಗಳು ತಯಾರಿ ಇದ್ದಾರೆ